ಇಲ್ಲಿ ಶರತ್ ಬಚ್ಚೇಗೌಡಗೆ ಭಾರಿ ಬಲ ಉಲ್ಲೂರು ಮಂಜು ಬಿಜೆಪಿಗೆ ಹೋಗಿದ್ದೆ ಶರತ್ಗೆ ಪಾಸಿಟಿವ್ ಆಯ್ತಾ ನಿತೀಶ್ಗೆ ಟಿಕೆಟ್ ಕೊಡಿಸಲು ಎಂಟಿಬಿ ಕೊನೆ ಕ್ಷಣದ ಕಸರತ್ತು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಕರ್ನಾಟಕ ಟಿವಿಗೆ ಸ್ವಾಗತ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ದಿನೇ ದಿನೇ ರಂಗೇರ್ತಾ ಇದೆ ಪ್ರತಿಯೊಂದು ದಿನ ಹೊಸ ಹೊಸ ರೀತಿಯ ಸುದ್ದಿಗಳಿಗೆ ಕಾರಣ ಆಗ್ತಾ ಇದೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಇತ್ತೀಚೆಗಷ್ಟೇ ಬಚ್ಚೇಗೌಡರ ಆಪ್ತರಾಗಿದ್ದಂತಹ ಉಲ್ಲೂರ್ ಮಂಜು ಬಿಜೆಪಿಗೆ ಜಾಯ್ನ್ ಆದ್ರು ಸೊ ಅದು ಜಾಯ್ನ್ ಆಗಿದ್ದು ಶರದ್ ಬಚ್ಚೇಗೌಡರಿಗೆ ಬಿಗ್ ಶಾಕು ಶರತ್ ಬಚ್ಚೇಗೌಡರಿಗೆ ಹಿನ್ನಡೆ ಆಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು ಆದ್ರೆ ಪ್ರಶ್ನೆ ಕರ್ನಾಟಕ ಟಿವಿಲಿ ಸುದ್ದಿನ ಆಗ ಮಂಜು ಉಲ್ಲೂರ್ ಮಂಜು ಬಿಜೆಪಿ ಸೇರ್ಪಡೆ ಬಲ ಅಂತ ಕೊಟ್ಟರು ಇವತ್ತು ಯಾಕೆ ನೆಗೆಟಿವ್ ಅಂತಿದೆಯಲ್ಲ ಏನು ಅದೇ ಒಂದ್ ರೀತಿ ಶರದ್ ಬಚ್ಚೇಗೌಡರು ಶಾಕ್ ಆಗ್ಬೋದು ಅನ್ಕೊಂಡಿದ್ರು ಬಟ್ ಶರದ್ ಬಚ್ಚೇಗೌಡರಿಗೆ ಅದು ದೊಡ್ಡ ಮಟ್ಟದಲ್ಲಿ ಪಾಸಿಟಿವ್ ಆಗಿದೆ ಹಿಂಗೆ ಒಬ್ರು ಒಬ್ಬರು ಉಲ್ಲೂರ್ ಮಂಜು ಅಶೋಕ್ ಅವ್ರ ಮನೆಗೆ ಹೋಗಿ ಜಾಯ್ನ್ ಆದ್ರು ಅಶೋಕ್ಗೆ ಆಗ ನಾಲ್ಕೈದು ಜನ ಹೋಗಿದ್ರು ಉಲ್ಲೂರ್ ಮಂಜು ಜೊತೆ ಅವತ್ತೆ ಶರತ್ ಬಚ್ಚೇಗೌಡರು ದೊಡ್ಡಲ್ಲೂರು ಚಿಕ್ಕಲ್ಲೂರು ಉಲ್ಲೂರ್ ಅಂತ ಬರುತ್ತೆ ಕಸಬಾ ಹೋಬಳಿಯಲ್ಲಿ ಅಲ್ಲಿ ಶರದ್ ಬಚ್ಚೇಗೌಡರು ಅವತ್ತೆ ಇಡೀ ದಿನ ಅಲ್ಲಿ ಕ್ಯಾಂಪೇನ್ ಮಾಡಿದ್ರು ಇರೋ ಬರೋ ಬಿಜೆಪಿ ಇವ್ರ ಜೊತೆ ಸೇರ್ಕೊಂಡ್ರಲ್ಲಿ ಇವ್ರುಗಿದ್ದ ಒಂದು ನಾಲ್ಕೈದು ಜನ ಆಪ್ತರು ಯಾರು ಹೋಗಿಲ್ಲ ಬಟ್ ಅಲ್ಲಿ ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ಇರತಕ್ಕಂತ ಎಲ್ಲ ಬಿಜೆಪಿಗಳು ಕಾಂಗ್ರೆಸ್ ಬಂದು ಜಾಯ್ನ್ ಆದ್ರು ಹೌದಾ ಅಂದ್ರೆ ದೊಡ್ಡ ಹುಲ್ಲೂರು ಉಲ್ಲೂರು ಕಸಬಾ ಏನ್ ಬರುತ್ತೆ ಹುಲ್ಲೂರ್ ಮಂಜುಗೆ ಬಿಜೆಪಿಯಲ್ಲಿ ವಿರೋಧ ವ್ಯಕ್ತಪಡಿಸಿ ಇಷ್ಟು ದಿನ ಬಿಜೆಪಿಯವರು ಇದೇ ಎಂ ಟಿ ಬಿ ನಾಗರಾಜ್ ಹುಲ್ಲೂರ್ ಮಂಜು ಅವರನ್ನ ವಿಶ್ವದ ಅತಿ ದೊಡ್ಡ ಕಳ್ಳ ಅಂತ ಬೈದಿದ್ರು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು ವಿಡಿಯೋ ಈಗಲೂ ಸೋಷಿಯಲ್ ಮೀಡಿಯಾ ಹೊಡೆದ್ರು ಅದೇ ಅತಿ ದೊಡ್ಡ ಕಳ್ಳ ಅಂದ್ರೆ ಹೆಂಗ್ ಹೋಗಿ ಸೇರ್ಕೊಂಡ್ರೆ ಸೊ ಅವರು ಜಾಯ್ನ್ ಆದ್ರು ಸೊ ಅದನ್ನ ಎನ್ ಕ್ಯಾಶ್ ಮಾಡ್ಕೊಂಡ್ರು ಬಚ್ಚೆ ಗೌಡ್ರು ಹೋದ್ರೆ ಒಬ್ರು ಹೋಗ್ಲಿ ಈಗ ಹತ್ತಾರು ಜನ ಬರ್ತಾ ಇದಾರೆ ದೊಡ್ಡ ಮಾಡೋದು ಗೆಲ್ಲುವುದು ಜೊತೆಗೆ ಅವ್ರ ಮೇಲೆ ಕೆಲವೊಂದಿಷ್ಟು ಕೇಸ್ಗಳೆಲ್ಲ ಇತ್ತು ಅದನ್ನ ಟ್ರೆಂಡ್ ಮಾಡ್ತಾರೆ ಈಗ ಭ್ರಷ್ಟರು ಅವ್ರ ಮೇಲೆ ತುಂಬಾ ಕೇಸ್ಗಳಿತ್ತು ಯಾರು ಹುಲ್ಲೂರು ಮಂಜು ಮೇಲೆ ಅಂತ ಅವ್ರಿಗೆ ಚೆನ್ನಾಗಿ ಬಚ್ಚೆ ಸಪೋರ್ಟ್ ಮಾಡಿಲ್ಲ ಅಂತವ್ರಿಗೆ ಶರದ್ ಸಪೋರ್ಟ್ ಮಾಡಿಲ್ಲ ಹಾಗಾಗಿ ಅವ್ರು ಬಿಟ್ಟು ಹೋದ್ರು ಹೋದ್ರೆ ಹೋಗ್ಲಿ ಸಾಕಿ ಮೇವ ಕಿಟ್ಕೊಂಡ್ರು ಯಾರು ಅವ್ರ ಇಷ್ಟ ದಿನ ಈ ಶರತ್ ಬಚ್ಚ ಗುಡ್ ಇಂಡಿಪೆಂಡೆಂಟ್ ಎಂ ಎಲ್ ಆಗಿದ್ದಾರೆ ಇಂಡಿಪೆಂಡೆ ನಿಂತ್ಕೊಂಡ್ರಲ್ಲ ಆಗ್ಲೂ ಕೂಡ ಅವರು ಸಪೋರ್ಟ್ ನಿಂತ್ಕೊಂಡಿರಲ್ಲ ಒಂಥರ ತಟಸ್ಥವಾಗಿದ್ರು ಬೇಡ ಹ್ಮ್ ಎಷ್ಟು ವರ್ಷ ಬಚ್ಚೇಗೌಡ್ರ ಜೊತೆ ಉಲ್ಲೂರ್ ಮಂಜುನಾಥ್ ಇದ್ರು ತಾನೇ ಬಚ್ಚೇಗೌಡರು ಮೊದಲು ಇದ್ದಾಗ ಅದಾದ್ಮೇಲೆ ಬಿಜೆಪಿ ಇದ್ದಾಗ ಜೊತೆ ಇದ್ರು ಅದಾದ್ಮೇಲೆ ಅವ್ರ ಜೊತೆಗೆ ಸ್ವಲ್ಪ ಮನಸ್ತಾಪ ಆಗಿ ಆಗಲ್ಲ ಹೋಗಿದ್ರು ಅವ್ರ ಅಪ್ಪನ್ ಜೊತೆ ರಾಜಕಾರಣ ಮಾಡ್ಬೇಕಾರೆ ಉಲ್ಲೂರ್ ಮಂಜುನಾಥ್ ಕ್ರೀನ್ ಕೃಷ್ಣ ಆ ಕೇಸುಗಳು ಕಡಿಮೆ ಈಗ ಇತ್ತೀಚಿನ ಕೇಸ್ಗಳು ಜಾಸ್ತಿ ಆಗಿತ್ತು ಅದಕ್ಕೆ ಸಪೋರ್ಟ್ ಮಾಡಿಲ್ಲ ಶರತ್ ಬಚ್ಚೇಗೌಡರು ಸ್ವಲ್ಪ ಯುವ ಮಾಡ್ತಿದಾರೆ ಮಾಡ್ತಿದ್ದಾರೆ ಅಂತದಕ್ಕೆ ಸಪೋರ್ಟ್ ಮಾಡಲ್ಲ ನಾನು ಅಂತ ಹೇಳ್ತಾರೆ ಅವ್ರ ಮೇಲೆ ಯಾವ್ದು ಕೇಸ್ ಆಗಿ ಒಂದು ವೇಳೆ ಒಂದು ವೇಳೆ ಅವ್ರು ಬಿಟ್ಟೋದ್ರು ಅಂತ ಅವ್ರನ್ನ ಕೇಸುಗಳ ಸರದಾರ ಅಂತ ಶರತ್ ಬಚ್ಚೇಗೌಡ ಕರಿತಾ ಇದ್ರೆ ಇದೊಂಥರ ಅವಕಾಶ ಶರತ್ ಬಚ್ಚೇಗೌಡ ಕರೀತಿಲ್ಲ ಕೇಸ್ ಸರದಾರ ಅಂತ ಜನ ಮಾತಾಡ್ತಿದ್ರೆ ಈಗ ಅವ್ರ ಮೇಲೆ ಅಷ್ಟೊಂದು ಕೇಸ್ ಇತ್ತು ಶರತ್ ಬಚ್ಚೇಗೌಡ ಅದ್ರ ಬಗ್ಗೆ ಒಂದು ಮಾತು ಮಾತಾಡಿಲ್ಲ ಇವ್ರಿಗೂ ನ್ಯೂಡ್ರಲ್ ಆಗಿದ್ದಾರೆ ಸೈಲೆಂಟ್ ಹೋಗ್ಲಿ ಬಿಡು ಏನ್ ಸಮಾಚಾರ ನಮ್ ನಮ್ಮ ಕತೆ ನಾವು ಮಾಡ್ಕೊಂಡು ಹೋಗೋಣ ಕ್ಯಾಂಪೇನ್ ಮಾಡ್ಕೊಂಡು ಹೋಗೋಣ ಅಂತಿದಾರೆ ಸೊ ಅದೊಂದ್ ಕಡೆ ಇನ್ನೊಂದ್ ಕಡೆ ಎಂಟಿ ಬಿ ಗೆ ಫುಲ್ ಟೆನ್ಷನ್ ಶುರು ಆಗ್ತಾ ಇದೆ ಮಗನ್ ಟಿಕೆಟ್ ಕೊಡ್ತಾರೋ ಇಲ್ವೋ ಮಗನ ಟಿಕೆಟ್ ಕೊಡ್ತಾರೋ ಇಲ್ವೋ ಅಂತ ಇನ್ನ ಹೈಕಮಾಂಡ್ ನಿಮಗೆ ನೀವೇ ತಗೊಳ್ಳಿ ಅಂತ ಇವರು ಮಗನ್ ಕೊಡ್ಸ್ಬೇಕು ಅಂತ ಇವರು ಯಡಿಯೂರಪ್ಪ ಎರಡ್ ಮೂರ್ ಸಲ ಭೇಟಿ ಆಗಿದ್ರು ಹೋಗಿ ಮಾತುಕತೆ ಆಗ್ತಾರೆ ಬರ್ತಾರೆ ಮಾತುಕತೆ ಆಗ್ತಾರೆ ಬರ್ತಾರೆ ಟೆನ್ಷನ್ ಶುರುವಾಗಿದೆ ಇಬ್ರು ಹೆಸರು ಕಳ್ಸಿದ್ರೆ ಹೈಕಮಾಂಡ್ ಹತ್ತನೇ ತಾರೀಕೋ ಎಂಟನೇ ತಾರೀಖು ಬಿಡುಗಡೆ ಆಗಬಹುದು ಫಸ್ಟ್ ಲಿಸ್ಟು ಸೊ ಮಗನಿಗೆ ಕೊಟ್ಟಿಲ್ಲ ಅಂದ್ರೆ ಏನು ಮಾಡೋದು ಅನ್ನೋ ಒಂದು ಗೊಂದಲ ಸೊ ಹಾಗಾಗಿ ಅಲ್ಲೇ ಒಂದ್ ರೀತಿ ಬಿಜೆಪಿ ಮತ್ತು ಎಂ ಟಿ ಬಿಗೆ ಸ್ವಲ್ಪ ಹಿನ್ನಡೆ ಅನ್ನೋ ಚರ್ಚೆ ಆಗ್ತಿದೆ ಒಂದ್ ವೇಳೆ ಮಗನ್ ಕೊಟ್ರೆ ಶರದ್ ಬಚ್ಚೇಗೌಡರಿಗೆ ಇನ್ನೂ ಈಸಿ ಆಗ್ಬಹುದು ಕ್ಷೇತ್ರದಲ್ಲಿ ಅನ್ನೋ ಒಂದು ಚರ್ಚೆ ಒಟ್ಟಿನಲ್ಲಿ ಹೊಸಕೋಟೆ ರಾಜಕಾರಣದಲ್ಲಿ ಈ ಕಡೆ ಅವ್ರಿಗೂ ಟೆನ್ಷನು ಇವ್ರಿಗೂ ಟೆನ್ಷನ್ ಸೊ ಏನಾದರೂ ಆಗ್ಲಿ ಅಂದ್ಬಿಟ್ಟು ಶರದ್ ಬಚ್ಚೇಗೌಡರು ಸ್ವಲ್ಪ ಪಾಸಿಟಿವ್ ತರ ಆಗಿದೆಲ್ಲ ಒಳ್ಳೆದಾಗ ಗುರು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ ಸ್ವಲ್ಪ ಜೋರಾಗಿ ಅನ್ನೋ ಒಂದು ಚರ್ಚೆ ಕಾನ್ಸ್ಟೆನ್ಸಿಯಲ್ಲಿ ನಾನು ಅನ್ಗಂಡ್ನಳ್ಳಿ ಹೋಗಲಿ ಕಸಬಾ ಹೋಗ್ಳಿ ನಂದ್ಗುಡಿ ಹೋಗಳಿ ಈ ಎಲ್ಲ ಭಾಗದಲ್ಲೂ ಒಂದು ರೋಡ್ ಫುಲ್ ಮುಗಿಸಿ ತುಂಬ ದೊಡ್ಡ ಮಟ್ಟದಲ್ಲಿ ಹೋಗ್ತಿದ್ದಾರೆ ಶರತ್ ಬಚ್ಚಗೌಡ ಅದನ್ನ ದೊಡ್ಡ ಮಟ್ಟದಲ್ಲಿ ಪಾಸಿಟಿವ್ ಆಗಬಹುದು ಅಂತ ಯಾರ ಬಿಟ್ಟೋದ್ರು ಕೂಡ ತುಂಬ ಜನ ಸೇಮ್ ಈಗ ಮಾಮೂಲಿ ಪಕ್ಷಾಂತರ ಬರೋದು ಜಾಸ್ತಿ ಇದೆ ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಸೊ ಫಿಫ್ಟಿ ಫಿಫ್ಟಿ ಇದೆ ಫೈಟ್ ಕೂಡ ಫಿಫ್ಟಿ ಫಿಫ್ಟಿ ಆಗ್ತಾಯಿದೆ ನೋಡಬೇಕು ಈಗ ಹತ್ತನೇ ತಾರೀಕು ಯಾವ ಮಠದಲ್ಲಿ ಆಗಬಹುದು ಅಂತ ಯಸ್ ಒಟ್ಟಾರೆ ಉಲ್ಲೂರ್ ಮಂಜುನಾಥ್ ಬಿಜೆಪಿ ಸೇರಿದ್ರು ಬಿಜೆಪಿ ಲಾಭ ಅಲ್ಲ ಅದು ಲಾಭ ಕಾಂಗ್ರೆಸ್ ಗೆ ಯಾಕೆ ಅಂದ್ರೆ ಉಲ್ಲೂರ್ ಮಂಜುನಾಥ್ ಮೇಲೆ ಕೇಸ್ ಕಳಿದ್ದು ಆ ಉಲ್ಲೂರ್ ಮಂಜುನಾಥ್ ನ ಬಾಯಿಗೆ ಬಂದಂತ ಬೈದಿದ್ದಂತ ಟಿ ಬಿ ನಾಗರಾಜ್ ಅವ್ರನ್ನೇ ಕರ್ಕಂಡಿಗೆ ಇಂದ್ರಾ ಚಂದ್ರ ಅಂತ ಅವ್ರೆ ಶರತ್ ಒಂದ್ ರೀತಿ ಸಮಸ್ಯೆ ತಪ್ಪ ಶರತ್ ಗೆ ಲಾಭ ಅಂತ ಹೇಳ್ತಾ ಇದ್ದಾರೆ ಜನ ತೀರ್ಮಾನ ಮಾಡ್ಲಿ ಹೊಸಕೋಟೆ ಅವರು ನೀವೇನ್ ಹೇಳ್ತೀರಪ್ಪ ಕಮೆಂಟ್ ಕಮೆಂಟ್ ಮಾಡಿ ಹಾಗೆ ಹೊಸಕೋಟೆ ಮುಂದಿನ ಶಾಸಕರು ಯಾರಾಗ್ತಾರೆ ಯಾರು ಗೆಲ್ತಾರೆ ತಿಳಿಸಿ ಹಾಗೆ ಈ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರು ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾವ ಶಾಸಕರಾಗ್ತಾರೆ ಕಾಮೆಂಟ್ ಮಾಡಿ ನಮ್ಮ ಒಂದು ಕಳಕಳಿ ಇದೆ ಒಳ್ಳೆ ಅಭ್ಯರ್ಥಿಯನ್ನು ಯಾರು ಅರ್ಹರಿದ್ದಾರೆ ಯಾರು ಯೋಗ್ಯರಿದ್ದಾರೆ ಯಾವುದೇ ಕಾನ್ಸ್ಟೆನ್ಸಿ ಆಗಿರಲಿ ನಿಮ್ಮ ಕ್ಷೇತ್ರಕ್ಕೆ ಯಾರು ಎಮ್ ಎಲ್ ಎ ಆಗಬೇಕು ಅನ್ನೋದನ್ನ ನಿರ್ಧಾರ ಮಾಡುವಂಥ ಹಕ್ಕು ನಿಮಗೆ ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ ಯುಟಿಲೈಸ್ ಮಾಡಿ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಕರ್ನಾಟಕ ಟಿ ವಿ ಕಳಕಳಿ ಇದು ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ